ನಾಳೆಯಿಂದ ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಅಮ್ಮ. ಏನ್ ಚಂದ್ರು? ಇನ್ನೆಷ್ಟು ದಿನ ಈ ಗುಟ್ಟನ್ನ ಹೋಟೆಲ್ ಇಟ್ಕೊಳ್ಳಿ? ನಿಮ್ ಮರ್ಯಾದೆ ಕಾಪಾಡೋಕೆ ನಮ್ಗೆ ಯಾಕೆ ಈ ಆಜ್ಞೆ? ಪಾಪ, ಅವಳ ಮುಖದಲ್ಲಿರೋ ನೋವು ನನ್ನ ಹೃದಯ ಇರಿಯುತ್ತೆ. ಸದ್ಯ ಸ್ವಲ್ಪ ಸುಮ್ಮನಿರು, ಸಂದರ್ಭ ಅನಿವಾರ್ಯ ಅಂತಾದಾಗ ನೋಡೋಣ. ಆಗ ನಾನೇ ಹೇಳ್ತೀನಿ. ನಿನ್ನೆಂತ ಅನಿವಾರ್ಯತೆ? ಆ ಸಂದರ್ಭ ಬರೋದಾದ್ರೂ ಯಾವಾಗ? ನೀನ್ ಕಷ್ಟಪಡೋದು ನನಗಿಷ್ಟ ಇಲ್ಲ. ತಲೆ ಸಿಡಿತಿದೆ ಅಂತ ಹಾಗೆ ಸುತ್ತಾಡ್ಕೊಂಡ್ ಬರಕ್ ಹೋದ. ಸದಾ ಕೆಲ್ಸ ಕೆಲ್ಸ ಅಂತ ತುಡಿತಿರ್ತಾನೆ. ಇನ್ನೇನಾಗ್ಬೇಕು ಹೇಳು? ನಿನಗೂ ಇದೊಂದು ಪಾಠ. ಕೆಲ್ಸಕ್ಕೆ ಬಾರದ ವಿಚಾರನ ತಲೆಯಲ್ಲಿಟ್ಕೊಂಡು ತಲೆ ಕೆಡಿಸ್ಕೋಬೇಡ. ಸಿಕ್ಕಿರೋದೆ ಸೌಭಾಗ್ಯ ಅಂತ ತೃಪ್ತಿ ಪಟ್ಕೊಂಡ್ರೆ ನೆಮ್ಮದಿ ತಾನಾಗೆ ಸಿಗುತ್ತೆ. ನನ್ನ ಬೆನ್ನ ಹಿಂದೆ ಪಾಪದ ಮೂಟೆ ಕಟ್ಟಬೇಕು ಅಂತ ಇದ್ದೀನಮ್ಮ. ಸರ್? ಹೌದು. ಮತ್ತೆ ಮುಂದಿನ ಜನ್ಮದಲ್ಲಿ ನಾನು ಒಂಟಿತನ ಅನುಭವಿಸಬೇಕು ಅಂತ ನಿನ್ನ ಆಸೆನಾ? ಸರ್, ನನ್ನಿಂದ ಏನ್ ತಪ್ಪಾಗಿದೆ? ಬಹಳ ದೊಡ್ಡ ತಪ್ಪು ಮಾಡ್ತಾ ಇದ್ದೀಯಮ್ಮ. ಅಲ್ಲ, ಮದುವೆಯಾಗಿ ಇನ್ನೂ 6 ತಿಂಗಳು ಕಳೆದಿಲ್ಲ. ನಿನ್ನ ಆಫೀಸ್ ಟೈಮ್ ಮುಗಿದ್ರು ಇನ್ನೂ ಇಲ್ಲೇ ಇರಕ್ ಹ್ಯಾಕ್ ಸಾಧ್ಯ ಹೇಳು? ನೋಡೋ, ಗಂಡ ಅನ್ನೋ ಪ್ರಾಣಿನ ಹೆಚ್ಚು ಸತಾಯಿಸಬೇಡಮ್ಮ. ನಾನ್ ಸಂಬಳ ಕೊಡ್ತಾ ಇದ್ದೀನಿ ಅಂತ ನೀನ್ ನನ್ನ ಕೆಲ್ಸದವಳಾಗಿಯೇ ಇರಬೇಕು ಅಂತ ನಾನು ಆಸೆ ಪಡಲ್ಲಮ್ಮ. ಡೂ ಯು ಅಂಡರ್ಸ್ಟ್ಯಾಂಡ್ ಮೈ ಚೈಲ್ಡ್? ಯಸ್, ಯು ಆರ್ ಮೈ ಚೈಲ್ಡ್. ನಾಳೆ 1 ಗಂಟೆ ಮುಂಚಿತವಾಗಿ ನೀನ್ ಇಲ್ಲಿಂದ ಜಾಗ ಖಾಲಿ ಮಾಡಬೇಕು. ಇದು ನೀನ್ ಕೆಲ್ಸದಲ್ಲಿ ತೋರಿಸಿರೋ ಆಸಕ್ತಿ ಹಾಗೂ ಕರ್ತವ್ಯ ಪರತೆಗೆ ನಾನ್ ಕೊಡ್ತಾ ಇರೋ ಬೋನಸ್. ಓಕೆ, ಕಮಾನ್, ಹೊರಡು ಹೊರಡು, ಮೊದಲು ಹೊರಡು. ಯಾರು ಇಲ್ಲಿ? ಯಾರು ಬರಬೇಡಿ, ಪ್ಲೀಸ್ ಗೆಟ್ ಲಾಸ್ಟ್. ಅಮ್ಮ, ಐಮ್ ಸಾರಿ, ನೀನು ಗೊತ್ತಾಗ್ಲಿಲ್ಲ. ಕಾಫಿ ಅಲ್ಲಿಟ್ಟು ಹೋಗು. ಅಮ್ಮ, ಏನು ಕಾಗದ ಬಂದಿದೆ? ಕೂತ್ಕೋ, ನಿನ್ಗೆ ಹೇಳ್ತಾ ಇರೋದು ಕೂತ್ಕೋ. ನೀನಾದ್ರೂ ಏನಾದ್ರೂ ಮಾತಾಡು. ನನ್ಗೆ ಕೆಲಸ ಇದೆ.
ನಿನ್ನ ತಾಯಿಗೆ ಗರ್ಭಕೋಶದ ಕ್ಯಾನ್ಸರ್. ಸದ್ಯ ಇಲ್ಲೇ ಚಿಕಿತ್ಸೆ ನಡೀತಾ ಇದೆ. ಬಹುಶಃ ಮುಂಬೈಗೆ ಎಲ್ಲಾದರೂ ಹೋಗ್ಬೇಕಾಗಬಹುದು. ತಾಯಿ ನಿನಗಾಗಿ ಹಂಬಲಿಸ್ತಾ ಇದ್ದಾಳೆ. ಮುಖದ ಭಾವನೆಗಳನ್ನ ಓದೋವಂತ ಶಕ್ತಿ ಆ ದೇವರು ನನಗೆ ಕೊಟ್ಟಿದ್ದಾನೆ. ಇದನ್ನಾದರೂ ಒಪ್ತಿತಾನೆ? ಹೌದು ಸರ್. ನಾನ್ ನಿನ್ನ ಮೈ ಚೈಲ್ಡ್ ಅಂತ ಸುಮ್ಮನೆ ಕರೆದು ಬಿಟ್ರೆ ಸಾಕೇನಮ್ಮ? ನಿನ್ನ ಕಷ್ಟಗಳಿಗೆ ಸಹಾಯ ಮಾಡದೇ ಇದ್ರೆ ಐ ಹ್ಯಾವ್ ನೋ ರೈಟ್ ಟು ಕಾಲ್ ಯು ಲೈಕ್ ದಟ್. ಇಲ್ಲ ಸರ್, ನನಗೆ ಯಾವ ತೊಂದರೆನೂ ಇಲ್ಲ. ನೋಡಮ್ಮ, ನನ್ನ ವಾತ್ಸಲ್ಯಕ್ಕೆ ನೀನು ಗೌರವ ಕೊಡೋದಾದ್ರೆ ನನ್ನ ಹತ್ರ ಖಂಡಿತ ಸುಳ್ಳು ಹೇಳಬಾರ್ದು. ಮಾತಾಡಿ ಮಿಸಸ್ ಚಂದ್ರಕಾಂತ್. ಬೇಡ ಸರ್, ನಿನ್ನನ್ನ ಮೈ ಚೈಲ್ಡ್ ಅಂತಾನೆ ಕರೀರಿ.
ನಿನ್ ದಾಂಪತ್ಯ ಜೀವನ ಏನಾದರೂ ಎಳೆ ತಪ್ಪಿದೆಯಾ ಮಗು? ಹೃದಯ ಹಗುರ ಮಾಡ್ಕೊಳ್ಳಮ್ಮ, ಹಗುರ ಮಾಡ್ಕೋ, ಕೂಲ್ ಡೌನ್. ತಾಯಿ ಪರಿಸ್ಥಿತಿ ಗೊತ್ತಾಗಿ ಕಳವಳ ಉಂಟಾದ್ರು ನನಗೆ ಊರಿಗೆ ಹೋಗೋ ಧೈರ್ಯ ಬರಲಿಲ್ಲ ಸರ್. ತಾಯಿ ಮನಸ್ಸಿಗೆ ನೆಮ್ಮದಿ ಕೊಡೋ ಬದಲು ನಮ್ಮ ತಂದೆ ನೋಡ್ತಿದ್ದ ಹಾಗೆ ನನ್ನ ಮನಸ್ಸು ವ್ಯಗ್ರವಾಗಿ ಸ್ಫೋಟಗೊಂಡು ಈಗಿರೋ ನೆಮ್ಮದಿನೂ ಹಾಳು ಮಾಡ್ಬೋದು ಅಂತ ಭಯ ಆಯ್ತು ಸರ್. ಅಥವಾ ಊರಿಗೆ ಹೋಗ್ತಿದ್ದ ಹಾಗೆ ಒಂಟಿತನದ ವೇದನೆಯಲ್ಲಿ ಸಿಕ್ಕಿ ನನ್ನ ಮನಸ್ಸು ಸಡಿಲ ಆದ್ರೆ ಚಂದ್ರಕಾಂತನಲ್ಲಿ ಸಿಗದೇ ಇದ್ದಿದ್ದನ್ನ ನಾನು ಅಪೇಕ್ಷೆ ಪಟ್ಟು ಮತ್ತೆ ವಿನೋದನ ಹಿಂದೆ ಎಲ್ಲಿ ಬೀಳ್ತೀನೋ ಅಂತ ಹೆದರಿಕೆ ಆಗಿ ನನ್ನ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಈ ಉದ್ಯೋಗದಲ್ಲಿ ತೊಡಗಿಸ್ಕೊಳ್ಳೋಕೆ ಬಂದ್ಬಿಟ್ಟೆ ಸರ್. ಯು ಆರ್ ಎ ಬ್ರೇವ್ ಗರ್ಲ್. ನಿನ್ನ ಗಂಡನ್ನ ಒಂದ್ಸಲ ಇಲ್ಲಿ ಕರ್ಕೊಂಡ್ ಬಾ. ನಮ್ಮಿಬ್ಬರ ನಡುವೆ ಸಂಭಾಷಣೆನೇ ಅಸಾಧ್ಯವಾಗಿರುವಾಗ ಅವ್ರನ್ನ ಇಲ್ಲಿವರೆಗೂ ಕರ್ಕೊಂಬರೋದು ಕನಸಿನ ಮಾತೆ ಸರ್. ಅವ್ರು ಬೇರೆ ಎಲ್ಲ ವಿಷಯದಲ್ಲೂ ಬುದ್ಧಿವಂತರೆ. ಅವ್ರ ಕೈ ಕೆಳಗಿನ ಕೆಲಸಗಾರರು ಅವ್ರನ್ನ ತುಂಬಾ ಗೌರವಿಸ್ತಾರೆ ಸರ್. ಸಮಸ್ಯೆ ಮಾನಸಿಕವಾದದ್ದು ಅಂತ ತೀರ್ಮಾನಿಸಿ ಅವನನ್ನ ಇಲ್ಲಿ ಕರ್ಕೊಂಬ ಅಂತ ನಾನು ಹೇಳಲಿಲ್ಲಮ್ಮ. ತಂದೆ ಮಗಳ ಜೀವನನ ಸರಿಪಡಿಸೋ ಉದ್ದೇಶದಿಂದ. ನಾನವ್ರ ಹೆಂಡತಿನೋ ಭಾವನೆನೆ ಅವ್ರಿಗೆ ಬಂದಿಲ್ವಲ್ಲ ಸರ್. ನಿನಗಾತ ಗಂಡ ತಾನೆ. ಸಾಮಾಜಿಕವಾಗಿ ಧಾರ್ಮಿಕವಾಗಿ ನೀನು ಆತನ ಪತ್ನಿ ಆಗಿರೋದ್ರಿಂದ ಆತನ ಸಮಸ್ಯೆನ ಅರ್ಥ ಮಾಡಿಕೊಂಡು ಪರಿಹಾರ ಹುಡುಕೋದು ನೈತಿಕವಾಗಿ ನಿನ್ನ ಕರ್ತವ್ಯ ಆಗಿದೆ. ಅದಕ್ಕಿಂತ ಹೆಚ್ಚಾಗಿ ದಿಸ್ ಈಸ್ ದಿ ಪ್ರಾಬ್ಲಮ್ ಆಫ್ ಮೈ ಚೈಲ್ಡ್. ಆದ್ರಿಂದ ಅದಕ್ಕೆ ಪರಿಹಾರ ಹುಡುಕೋದು ನನ್ನ ಕರ್ತವ್ಯನೂ ಆಗಿದೆ. ಅದಕ್ಕೆ ನಿನ್ನ ಮತ್ತು ನಿನ್ನ ಗಂಡನ ಸಹಕಾರ ಬೇಕು. ಆಶಾವಾದಿಯಾಗಿರು, ಎಲ್ಲ ಸರಿ ಹೋಗುತ್ತೆ. ಓಕೆ, ನೌ ಯು ಕ್ಯಾನ್ ಗೋ. ಥ್ಯಾಂಕ್ ಯು ಸರ್. ಒಳ್ಳೆಯದು.